ಈಗಾಗಲೇ ಮಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚಿತ್ರತಂಡ ನಾಲ್ಕನೇ ಶೆಡ್ಯೂಲ್ ಅನ್ನ ಪ್ಲಾನ್ ಮಾಡಿದೆ. ಮಂಗಳೂರಿಗರಿಗೆ ಇದು ನಮ್ಮ ಸಿನಿಮಾ, ನಮ್ಮ ಊರಿನ ಸಿನಿಮಾ ಅಂತ ಅನಿಸ್ಲೇ ಇಲ್ಲ. ನಾಲ್ಕು ಹಾಡುಗಳ ಶೂಟಿಂಗ್ ಅನ್ನ ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಕೋಶಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮಾರ್ಟಿನ್ ಚಿತ್ರದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ಧ್ರುವ ಸರ್ಜ್ ಅವರ ನಾಲ್ಕನೇ ಸಿನಿಮಾ ಮಾರ್ಟಿನ್ ಈಗಾಗಲೇ ಬಿಡುಗಡೆಗೆ ಸಿದ್ಧವಾಗ್ತಾ ಇತ್ತು. ಆದ್ರೆ ಇನ್ನೂ ಕೂಡ ಈ ಸಿನಿಮಾದ 25-30 ದಿನಗಳ ಚಿತ್ರೀಕರಣ ಬಾಕಿ ಇದೆ. ಇದಕ್ಕೆ ಒಂದಿಷ್ಟು ಆಂತರಿಕ ಹಾಗೆ ಬಾಹ್ಯ ಕಾರಣಗಳು ಇವೆ. ಅದೇನೇ ಇರಲಿ, ಈ ವಿಚಾರವನ್ನ ನಾವು ಪಕ್ಕಕ್ಕಿಡೋಣ. ಇದೀಗ ಮೂರನೇ ಶೆಡ್ಯೂಲ್ ಚಿತ್ರೀಕರಣವನ್ನ ಕೂಡ ಮುಗಿಸಿದ್ದು, ನಾಲ್ಕನೇ ಶೆಡ್ಯೂಲ್ ನಲ್ಲಿ 26ನೇ ತಾರೀಕಿನಿಂದ ಚಿತ್ರೀಕರಣ ಶುರುವಾಗಿದೆ. ಈ ಚಿತ್ರೀಕರಣ ಎಲ್ಲಿ ಆರಂಭವಾಗಿದೆ ಅಂತ ಕೇಳಿದ್ರೆ ಮತ್ತೆಲ್ಲವಲ್ಲ, ನಮ್ಮ ಮಂಗಳೂರಿನಲ್ಲಿ. ಈಗಾಗಲೇ ಮಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚಿತ್ರತಂಡ ನಾಲ್ಕನೇ ಶೆಡ್ಯೂಲ್ ಅನ್ನ ಪ್ಲಾನ್ ಮಾಡಿದೆ. ಧ್ರುವ ಸರ್ಜ ಹಾಗೂ ಹಾಸ್ಯನಟ ಚಿಕ್ಕಣ್ಣ ಸೇರಿದಂತೆ ಒಂದಿಷ್ಟು ಕಲಾವಿದರು ನಿನ್ನೆಯಿಂದ ಮಂಗಳೂರಿನಲ್ಲಿ ಬೀಡುಬಿಟ್ಟು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಈ ಚಿತ್ರದಲ್ಲಿ ನಾಯಕಿಯ ಊರು ಮಂಗಳೂರಾಗಿದ್ದರಿಂದಾಗಿ ಇಲ್ಲಿ ಒಂದಿಷ್ಟು ಸನ್ನಿವೇಶಗಳನ್ನ ಸೆರೆ ಹಿಡಿಯಲಾಗಿದೆ. ಮಂಗಳೂರು ಬಂದರು ಸೇರಿದಂತೆ ಒಂದಿಷ್ಟು ಕಡೆಗಳಲ್ಲಿ ಚಿತ್ರೀಕರಣವನ್ನ ಮಾಡಲಾಗ್ತಾ ಇದೆ. ಮಂಗಳೂರು ಶೆಡ್ಯೂಲ್ ಆದ ಬಳಿಕ ಹೈದರಾಬಾದಿಗೆ ಚಿತ್ರತಂಡ ಹೊರಡಲಿದೆ. ಅಲ್ಲಿ ಒಂದಿಷ್ಟು ಮಾತಿನ ದೃಶ್ಯಾವಳಿಗಳ ಚಿತ್ರೀಕರಣ ನಡೆಯಲಿದೆ. ಹಾಗೆ ಇದಾದ ಬಳಿಕ ನಾಲ್ಕು ಹಾಡುಗಳ ಶೂಟಿಂಗ್ ಅನ್ನ ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಧ್ರುವ ಸರ್ಜಾಗೆ ಮಂಗಳೂರು ವಿಚಾರಕ್ಕೆ ನಾವು ಬರೋದಾದ್ರೆ, ಧ್ರುವ ಸರ್ಜವರ ಕಳೆದ ಸಿನಿಮಾ ಪೊಗರಿನಲ್ಲೂ ಕೂಡ ಧ್ರುವ ಸರ್ಜ ಅವರು ಮಂಗಳೂರಿನ ಯುವಕನಾಗಿ ಕಾಣಿಸಿಕೊಂಡಿದ್ರು. ಆದ್ರೆ ಹೆಸರಿಗಷ್ಟೇ ಇದು ಮಂಗಳೂರು ಅಂತಾಗಿತ್ತು. ಯಾವುದೋ ಒಂದು ಡಬ್ಬಿಂಗ್ ಸಿನಿಮಾ ಮಾಡಿದಂತಿತ್ತು ಈ ಸಿನಿಮಾದ ಮಂಗಳೂರು ಪೋಷಣ್ಗಳು. ಯಾಕಂತ ಹೇಳಿದ್ರೆ ಈ ಸಿನಿಮಾ ನಡೆಯುವುದೆಲ್ಲ ಮಂಗಳೂರಿನಲ್ಲೇ, ಆದ್ರೆ ಅಲ್ಲಿಯ ಭಾಷೆ ಆಗಿರ್ಬೋದು, ಅಲ್ಲಿಯ ನೇಟಿವಿಟಿ ಆಗಿರ್ಬೋದು, ಯಾವುದೂ ಕೂಡ ತಾಳೆ ಆಗ್ತಾ ಇರಲಿಲ್ಲ. ಇದರಿಂದಾಗಿ ಇದು ಮಂಗಳೂರಿಗರಿಗೆ ಇದು ನಮ್ಮ ಸಿನಿಮಾ, ನಮ್ಮ ಊರಿನ ಸಿನಿಮಾ ಅಂತ ಅನಿಸ್ಲೇ ಇಲ್ಲ. ಕೇವಲ ಬೋರ್ಡ್ಗಳಷ್ಟೇ ಅಲ್ಲಿ ಕಾಣ್ತಾ ಇತ್ತು. ಮಂಗಳೂರು ಸ್ಟೋರ್, ಅದು ಮಂಗಳೂರು, ಇದು ಮಂಗಳೂರು, ಮತ್ತೊಂದು ಮಂಗಳೂರು, ಅಷ್ಟೇ, ಬೇರೆ ಏನಿಲ್ಲ. ಹೆಸರಿಗಷ್ಟೇ ಇದು ಸೀಮಿತವಾಗಿತ್ತು ಹೊರತಾಗಿ ಮತ್ತೇನೂ ಇಲ್ಲ. ಆದ್ರೆ ಅದಕ್ಕೆ ಕಾರಣ ಸೆಟ್ಟಿನಲ್ಲಿ ಚಿತ್ರೀಕರಿಸಲಾದಂತಹ ದೃಶ್ಯಗಳು. ಆದ್ರೆ ಈ ಬಾರಿ ಹಾಗೆ ಆಗ್ತಾ ಇಲ್ಲ. ಈ ಬಾರಿ ನೇರವಾಗಿ ಮಂಗಳೂರಿಗೆನೆ ಹೋಗಿ ಅಲ್ಲಿ ಚಿತ್ರೀಕರಣವನ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಇದು ಮಂಗಳೂರಿಗರಿಗೆ ಇಷ್ಟವಾಗುವಂತ ಸಾಧ್ಯತೆ ದಟ್ಟವಾಗಿದೆ. ಅದೇನೇ ಇರಲಿ, ಈ ಸಿನಿಮಾ ಮಂಗಳೂರಿನ ಚಿತ್ರೀಕರಣ ಆದ ಬಳಿಕ ಹೈದರಾಬಾದು, ಅಲ್ಲಿ ಇಲ್ಲಿ ಅಂತ ಒಂದಿಷ್ಟು ಕಡೆಗಳಲ್ಲಿ, ವಿದೇಶಗಳಲ್ಲಿ ಕೂಡ ಚಿತ್ರೀಕರಣ ಮಾಡಲಿಕ್ಕಿದೆ. ಅದೇನೇ ಇರಲಿ, ಈ ಸಿನಿಮಾ ಯಶಸ್ಸು ಆಗೋದ್ರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಅಳೆದು ತೂಗಿ ಈ ಸಿನಿಮಾವನ್ನ ಧ್ರುವ ಸರ್ಜೆಯವರು ಕೈಗೆತ್ತಿಕೊಂಡಿದ್ದಾರೆ. ಈ ಚಿತ್ರಕ್ಕೆ ಎ ಪಿ ಅರ್ಜುನ್ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ಹಾಗೆ ಯಾವುದೇ ರೀತಿಯಾದಂಥ ಕುಂದು ಕೊರತೆಗಳು ಬಾರದಂತೆ ವಿಜಯ್ ಕೆ ಮೆಹ್ತಾ ಅವರು ಬಂಡವಾಳವನ್ನು ಸುರಿದಿದ್ದಾರೆ. ಅದೇನಿರಲಿ, ಈ ಸಿನಿಮಾ ಗೆಲ್ಲೋದಂತೂ ಪಕ್ಕ. ಪಂಚಭಾಷೆಯಲ್ಲಿ ಈ ಸಿನಿಮಾ ತೆರೆಗೆ ಅಪ್ಪಳಿಸುತ್ತೆ. ಈ ಸಿನಿಮಾಗೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈಗಾಗಲೇ ಮಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚಿತ್ರತಂಡ ನಾಲ್ಕನೇ ಶೆಡ್ಯೂಲ್ ಅನ್ನ ಪ್ಲಾನ್ ಮಾಡಿದೆ. ಮಂಗಳೂರಿಗರಿಗೆ ಇದು ನಮ್ಮ ಸಿನಿಮಾ, ನಮ್ಮ ಊರಿನ ಸಿನಿಮಾ ಅಂತ ಅನಿಸ್ಲೇ ಇಲ್ಲ. ನಾಲ್ಕು ಹಾಡುಗಳ ಶೂಟಿಂಗ್ ಅನ್ನ ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.